ವೆಲ್ಕಮ್ ಟು ನವೀನ್ ಟ್ಯುಟೋರಿಯಲ್ ಆಫ್ ಕಾಮರ್ಸ್ ನಾನು ಮಮತಾ ನಮ್ಮ ಯೂಟ್ಯೂಬ್ ಚಾನಲ್ ನವೀನ್ ಟ್ಯುಟೋರಿಯಲ್ ಆಫ್ ಕಾಮರ್ಸ್ಗೆ ಇನ್ನೂ ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋನ ಪೂರ್ತಿ ನೋಡಿ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಅಂತ ಹೇಳ್ತಾ ಈ ಹಿಂದಿನ ವಿಡಿಯೋದಲ್ಲಿ ನಾವು ದ್ವಿತಾ ಪಿ ಯು ಸಿ ವ್ಯವಹಾರ ಅಧ್ಯಯನ ವಿಷಯಕ್ಕೆ ಸಂಬಂಧಪಟ್ಟಂತೆ ಅಧ್ಯಾಯ ಎರಡು ನಿರ್ವಹಣೆಯ ತತ್ವಗಳು ಈ ಅಧ್ಯಾಯಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೋತ್ತರಗಳ ಬಗ್ಗೆ ಚರ್ಚಿಸಿರುತ್ತೇವೆ ವಿಭಾಗ ಎ ಬಿ ಸಿ ಇಷ್ಟು ವಿಭಾಗಗಳ ಬಗ್ಗೆ ಪ್ರಶ್ನೋತ್ತರಗಳನ್ನು ನಾವು ಚರ್ಚಿಸಿರುತ್ತೇವೆ ಈ ವಿಡಿಯೋದಲ್ಲಿ ನಾವು ವಿಭಾಗ ಡಿ ಎಂಟು ಅಂಕದ ಪ್ರಶ್ನೆಗಳ ಬಗ್ಗೆ ಚರ್ಚಿಸೋಣ ವಿಭಾಗ ಡಿ ಎಂಟು ಅಂಕದ ಪ್ರಶ್ನೆಗಳು ಪ್ರಶ್ನೆ ಸಂಖ್ಯೆ ಇಪ್ಪತ್ತೈದು ಟೇಲರ್ ರವರಿಂದ ಪ್ರತಿಪಾದಿಸಲ್ಪಟ್ಟ ಕಾರ್ಯಾತ್ಮಕ ಮೇಲ್ವಿಚಾರ ತತ್ವದ ತಂತ್ರ ಅಥವಾ ಪರಿಕಲ್ಪನೆಯನ್ನು ವಿವರಿಸಿ ಉತ್ತರ ಕಾರ್ಯಾತ್ಮಕ ಮೇಲ್ವಿಚಾರಕತ್ವ ಕಾರ್ಖಾನೆ ಪದ್ಧತಿಯಲ್ಲಿ ಮೇಲ್ವಿಚಾರಕನು ದೈನಂದಿನ ಆಧಾರದ ಮೇಲೆ ಕಾರ್ಯನಿರ್ವಹಿಸುವ ಕೆಲಸಗಾರರೊಂದಿಗೆ ಮುಖಾಮುಖಿಯಾಗಿ ಸಂಪರ್ಕ ಹೊಂದಿರುವ ನಿರ್ವಹಣಾಂಗದ ವ್ಯಕ್ತಿಯಾಗಿ ಪ್ರತಿನಿಧಿಸುತ್ತಾನೆ ಅವನು ತಿರುಗಣಿಯಂತಿದ್ದು ಉತ್ಪಾದನೆಯ ಯೋಜಿಸುವಿಕೆ ಜಾರಿಗೊಳಿಸುವಿಕೆ ಮತ್ತು ನಿಯಂತ್ರಣಗಳೆಲ್ಲವೂ ಅವನನ್ನೇ ಸುತ್ತುವರಿಯುತ್ತವೆ ಆದ್ದರಿಂದ ಟೇಲರ್ ಅವರು ಕಾರ್ಖಾನೆಯ ವ್ಯವಸ್ಥೆಯಲ್ಲಿ ಈ ಪಾತ್ರದ ಕಾರ್ಯನಿರ್ವಹಣೆಯನ್ನು ಅಭಿವೃದ್ಧಿಪಡಿಸುವುದರ ಮೇಲೆ ತಮ್ಮ ಗಮನ ಕೇಂದ್ರೀಕರಿಸಿದರು ವಾಸ್ತವವಾಗಿ ಒಬ್ಬ ಉತ್ತಮ ಮೇಲ್ವಿಚಾರಕನ ಗುಣಗಳ ಒಂದು ಪಟ್ಟಿಯನ್ನು ಟೇಲರ್ ಗುರುತಿಸಿದರು ಮತ್ತು ಯಾವೊಬ್ಬ ವ್ಯಕ್ತಿಯು ಅವುಗಳೆಲ್ಲವುಗಳಿಗೆ ಸರಿಹೊಂದುವುದಿಲ್ಲ ಎಂಬುದನ್ನು ಕಂಡುಕೊಂಡರು ಆದುದರಿಂದ ಎಂಟು ವ್ಯಕ್ತಿಗಳ ಮೂಲಕ ಕಾರ್ಯಾತ್ಮಕ ಮೇಲ್ವಿಚಾರಕತ್ವ ಸೂಚಿಸಲು ಅವರಿಗೆ ಪ್ರೇರೇಪಿಸಿತು ಟೇಲರ್ ಅವರು ಯೋಜಿಸುವಿಕೆ ಮತ್ತು ಜಾರಿಗೊಳಿಸುವಿಕೆಯ ಕಾರ್ಯಗಳನ್ನು ತಯಾರಿಸಬೇಕೆಂದು ವಾದಿಸಿದರು ಈ ಪರಿಕಲ್ಪನೆಯು ಕಾರ್ಯ ಈ ಪರಿಕಲ್ಪನೆಯು ಕಾರ್ಖಾನೆಯ ಕಾರ್ಯಾಂಗಗಳಾದ ಅತ್ಯಂತ ಕೆಳಹಂತದವರೆಗೂ ವಿಸ್ತರಿಸಲ್ಪಟ್ಟಿತು ಕಾರ್ಯಾತ್ಮಕ ಮೇಲ್ವಿಚಾರಕತ್ವ ಎಂದು ಹೆಸರಾಯಿತು ಹೀಗೆ ಕಾರ್ಖಾನೆಯ ವ್ಯವಸ್ಥಾಪಕನ ಕೈ ಕೆಳಗೆ ಒಬ್ಬ ಯೋಜಿಸುವಿಕೆಯ ಪ್ರಭಾರಿ ಅಧಿಕಾರಿ ಉತ್ಪಾದನೆಯ ಪ್ರಭಾರಿ ಅಧಿಕಾರಿ ಇರುತ್ತಾರೆ ಯೋಜಿಸುವಿಕೆ ಅಧಿಕಾರಿಯ ಅಡಿಯಲ್ಲಿ ನಾಲ್ಕು ವ್ಯಕ್ತಿಗಳು ಎಂದರೆ ಈ ಕೆಳಕಂಡಂತಿವೆ ಎ ಸೂಚನಾ ಪತ್ರ ಗುಮಾಸ್ತ ಕೆಲಸಗಾರರಿಗೆ ಸೂಚನೆಯನ್ನು ಸಿದ್ಧಪಡಿಸುವುದು ಬಿ ಅವಧಿ ಮತ್ತು ವೆಚ್ಚ ಗುಮಾಸ್ತ ಅವಧಿ ಮತ್ತು ವೆಚ್ಚಗಳ ಪಟ್ಟಿ ತಯಾರಿಸುವುದು ಸಿ ಮಾರ್ಗ ಗುಮಾಸ್ತ ಉತ್ಪಾದನೆಯ ಮಾರ್ಗವನ್ನು ತಯಾರಿಸುವುದು ಡಿ ಶಿಸ್ತು ಪಾಲಕ ಶಿಸ್ತು ಖಾತರಿಗೊಳಿಸುವುದನ್ನು ನಿರ್ವಹಿಸುತ್ತಾರೆ ಹಾಗೆ ಉತ್ಪಾದನಾ ಅಧಿಕಾರಿಯ ಅಡಿಯಲ್ಲಿ ಕಾರ್ಯನಿರ್ವಹಿಸುವವರೆಂದರೆ ಈ ಕೆಳಕಂಡಂತಿವೆ ಎ ಸ್ಪೀಡ್ ಬಾಸ್ ಇವರು ಕ್ರಮವಾಗಿ ಸಕಾಲದಲ್ಲಿ ಮತ್ತು ಸರಿಯಾಗಿ ಪೂರೈಸುವುದು ಬಿ ಗ್ಯಾಂಗ್ ಬಾಸ್ ಯಂತ್ರಗಳು ಮತ್ತು ಸಾಧನಗಳು ಇತ್ಯಾದಿಗಳನ್ನು ಕೆಲಸಗಾರರು ಪರಿಚಾಲನೆ ಮಾಡಲು ಸಿದ್ಧಪಡಿಸುವುದು ಸಿ ರಿಪೇರ್ ಬಾಸ್ ಯಂತ್ರಗಳು ಮತ್ತು ಸಾಧನಗಳು ಸರಿಯಾಗಿ ಕಾರ್ಯನಿರ್ವಹಿಸುವ ಸ್ಥಿತಿಯಲ್ಲಿ ಖಾತರಿಪಡಿಸಿಕೊಳ್ಳುವುದು ಮತ್ತು ಕೆಲಸದ ಗುಣಮಟ್ಟವನ್ನು ಪರೀಕ್ಷಿಸುವುದು ಡಿ ಇನ್ಸ್ಪೆಕ್ಟರ್ ಕೆಲಸದ ಗುಣಮಟ್ಟವನ್ನು ಪರೀಕ್ಷಿಸುವುದು ಇವರ ಹೊಣೆಗಾರಿಕೆಯಾಗಿರುತ್ತದೆ ಹೀಗೆ ಕಾರ್ಯಾತ್ಮಕ ಮೇಲ್ವಿಚಾರಕತ್ವವು ಕಾರ್ಖಾನೆಯ ಕಾರ್ಯಾಂಗಣಕ್ಕೆ ವಿಧಿಸಿದ ಶ್ರಮ ವಿಭಜನೆ ಮತ್ತು ವೈಶಿಷ್ಟ್ಯತೆಯ ತತ್ವವಾಗಿದೆ ಮೇಲ್ವಿಚಾರಕರು ಬುದ್ಧಿವಂತಿಕೆ ಶಿಕ್ಷಣ ಸಂಯೋಜಿತೆ ಪ್ರಜ್ಞೆ ಧೈರ್ಯ ವಿವೇಚನೆ ವಿಶೇಷ ಜ್ಞಾನ ಮಾನವ ಕೌಶಲ್ಯ ಮತ್ತು ಶಕ್ತಿ ಪ್ರಾಮಾಣಿಕತೆ ಮತ್ತು ಉತ್ತಮ ಆರೋಗ್ಯವನ್ನು ಹೊಂದಿರಬೇಕು ಈ ಎಲ್ಲ ಗುಣಲಕ್ಷಣಗಳು ಒಬ್ಬ ವ್ಯಕ್ತಿಯಲ್ಲಿ ಕಾಣುವುದು ಸಾಧ್ಯವಿಲ್ಲದಿರುವುದರಿಂದ ಟೇಲರ್ ಎಂಟು ಪರಿಣಿತರನ್ನು ಪ್ರಸ್ತಾಪಿಸಿದ್ದರು ಪ್ರತಿಯೊಬ್ಬ ಪರಿಣಿತನಿಗೆ ಅವನ ಸಾಮರ್ಥ್ಯಗಳಿಗನುಗುಣವಾಗಿ ಕೆಲಸ ವಹಿಸಬೇಕು ಎಂದು ತಿಳಿಸಿದ್ದಾರೆ ಪ್ರಶ್ನೆ ಸಂಖ್ಯೆ ಇಪ್ಪತ್ತಾರು ನಿರ್ವಹಣೆಯ ತತ್ವಗಳ ಸ್ವರೂಪ ಅಥವಾ ಗುಣಲಕ್ಷಣಗಳನ್ನು ವಿವರಿಸಿ ಉತ್ತರ ನಿರ್ವಹಣೆಯ ತತ್ವಗಳ ಸ್ವರೂಪವೆಂದರೆ ಅಂದರೆ ಲಕ್ಷಣವೆಂದರೆ ಈ ಕೆಳಕಂಡಂತಿವೆ ಒಂದು ಸಾರ್ವತ್ರಿಕ ಅನ್ವಯಿಸುವಿಕೆ ನಿರ್ವಹಣೆಯ ತತ್ವಗಳು ಎಲ್ಲ ವಿಧದ ಸಂಘಟನೆಗಳಿಗೆ ಅನ್ವಯಿಸಬಹುದಾಗಿದೆ ವ್ಯವಹಾರ ಮತ್ತು ವ್ಯವಹಾರೇತರ ಸಣ್ಣ ಮತ್ತು ದೊಡ್ಡ ಸಾರ್ವಜನಿಕ ಮತ್ತು ಖಾಸಗಿ ವಲಯ ಉತ್ಪಾದನಾ ಮತ್ತು ಸೇವಾ ಕ್ಷೇತ್ರಗಳು ಹಾಗೂ ಆದರೂ ಅವುಗಳ ಅನ್ವಯತೆ ಪ್ರಮಾಣ ಸಂಸ್ಥೆಯು ಸ್ವರೂಪ ವ್ಯವಹಾರ ಚಟುವಟಿಕೆ ಕಾರ್ಯಾಚರಣೆಗಳ ಪ್ರಮಾಣ ಮುಂತಾದವುಗಳಿಗೆ ಬದಲಾಗುತ್ತದೆ ಉದಾಹರಣೆ ಅಧಿಕ ಉತ್ಪಾದಕತೆಗೆ ಕೆಲಸವನ್ನು ಸಣ್ಣ ಸಣ್ಣ ಕಾರ್ಯಗಳಾಗಿ ವಿಭಜಿಸಬಹುದು ಮತ್ತು ಪ್ರತಿಯೊಬ್ಬ ನೌಕರನನ್ನು ಅವನ ವಿಶಿಷ್ಟ ಕಾರ್ಯವನ್ನು ನಿರ್ವಹಿಸಲು ತರಬೇತಿಗೊಳಿಸಬೇಕು ಎರಡು ಸಾಮಾನ್ಯ ಮಾರ್ಗಸೂಚಿಗಳು ಇವು ನಿರ್ವಹಣಾ ಕಾರ್ಯಗಳಿಗೆ ಮಾರ್ಗದರ್ಶನ ನೀಡುತ್ತವೆಯೇ ಹೊರತು ನಿರ್ವಹಣೆಯ ಎಲ್ಲ ಸಂಸ್ಥೆಗಳಿಗೆ ಸಿದ್ಧಪಡಿಸಿದ ಪರಿಹಾರವನ್ನು ಒದಗಿಸುವುದಿಲ್ಲ ಏಕೆಂದರೆ ವಾಸ್ತವಿಕವಾಗಿ ವ್ಯವಹಾರವು ಕ್ಲಿಷ್ಟಕರ ಸಂಬಂಧಗಳನ್ನು ಎದುರಿಸುತ್ತವೆ ಮತ್ತು ಕ್ರಿಯಾತ್ಮಕವಾಗಿರುತ್ತವೆ ಮತ್ತು ಇನ್ನಿತರ ಅಂಶವನ್ನು ಒಳಗೊಂಡಿವೆ ಉದಾಹರಣೆ ಎರಡು ಇಲಾಖೆಗಳ ನಡುವಿನ ಸಂಘರ್ಷಣೆಯು ಸನ್ನಿವೇಶವನ್ನು ಬಗೆಹರಿಸುವಾಗ ಒಬ್ಬ ವ್ಯವಸ್ಥಾಪಕನು ಸಂಸ್ಥೆಯ ಸಮಗ್ರ ಉದ್ದೇಶಗಳಿಗೆ ಮೊದಲ ಆದ್ಯತೆ ಕೊಡಬಹುದು ಮೂರು ಆಚರಣೆ ಮತ್ತು ಪ್ರಾಯೋಗಿಕತೆಗಳಿಂದ ರೂಪುಗೊಂಡಿದೆ ಈ ತತ್ವಗಳು ಅನುಭವ ಸಾಮೂಹಿಕ ಅಭಿಪ್ರಾಯ ನಿರ್ವಾಹಕರ ಚಾತುರ್ಯ ಮತ್ತು ಪ್ರಾಯೋಗಿಕತೆಯಿಂದ ನಿರೂಪಿಸಲಾಗಿದೆ ಈ ತತ್ವಗಳನ್ನು ಏಕಕಾಲಕ್ಕೆ ಅಭಿವೃದ್ಧಿಪಡಿಸಲಿಲ್ಲ ಉದಾಹರಣೆ ಯಾವುದೇ ಉದ್ದೇಶವನ್ನು ಪೂರ್ಣಗೊಳಿಸಲು ಶಿಸ್ತು ಅನಿವಾರ್ಯ ಎಂಬುದು ಸಾಮಾನ್ಯ ಅನುಭವ ವಿಷಯವಾಗಿದೆ ಈ ತತ್ವವು ನಿರ್ವಹಣಾ ಸಿದ್ಧಾಂತದಲ್ಲಿ ಉಲ್ಲೇಖವಾಗಿದೆ ನಾಲ್ಕು ನಮನೀಯವಾಗಿದೆ ನಿರ್ವಹಣಾ ತತ್ವಗಳು ಕಟ್ಟಿನಿಟ್ಟಾಗಿರುವುದಿಲ್ಲ ನಿರ್ವಾಹಕರು ಅನುಸಾರವಾಗಿ ಅವುಗಳನ್ನು ಮಾರ್ಪಾಡಿಸಬಹುದು ಅನುಕೂಲಕ್ಕೆ ತಕ್ಕಂತೆ ಇವುಗಳನ್ನು ಬದಲಾವಣೆ ಮಾಡಿಕೊಳ್ಳಲು ನಿರ್ವಾಹಕರಿಗೆ ಸಾಕಷ್ಟು ಅಧಿಕಾರವಿರುತ್ತದೆ ಉದಾಹರಣೆ ಅಧಿಕಾರ ಕೇಂದ್ರೀಕರಣ ವಿಕೇಂದ್ರೀಕರಣ ಮಟ್ಟವು ಪ್ರತಿಯೊಂದು ಸಂಸ್ಥೆಯ ಸನ್ನಿವೇಶಗಳು ಮತ್ತು ಸಂದರ್ಭಗಳ ಮೇಲೆ ಅವಲಂಬಿತವಾಗಿವೆ ಐದು ಮುಖ್ಯವಾಗಿ ವರ್ತನಾಶೀಲವಾಗಿದೆ ಈ ತತ್ವಗಳು ಮನುಷ್ಯನ ವರ್ತನೆಯ ಮೇಲೆ ಪ್ರಭಾವ ಬೀರುವ ಉದ್ದೇಶ ಹೊಂದಿದೆ ಸಂಸ್ಥೆಯ ಉದ್ದೇಶಗಳನ್ನು ಪೂರ್ಣಗೊಳಿಸಲು ಮಾನವ ಮತ್ತು ಭೌತಿಕ ಸಂಪನ್ಮೂಲಗಳ ನಡುವೆ ಸಂಬಂಧವನ್ನು ಅರ್ಥೈಸಲು ಸಹಾಯಕವಾಗುತ್ತದೆ ಆದ್ದರಿಂದ ನಿರ್ವಹಣಾ ತತ್ವಗಳು ನಡವಳಿಕೆ ಸ್ವರೂಪದಾಗಿದೆ ಉದಾಹರಣೆ ಒಂದು ಕಾರ್ಖಾನೆಯ ವಿನ್ಯಾಸ ರಚನೆಯನ್ನು ಯೋಜಿಸುವಾಗ ಕಾರ್ಮಿಕರ ಚಲನೆ ಮತ್ತು ಕಚ್ಚಾ ಸರಕುಗಳ ಅರಿವುಗಳಿಂದ ಒಟ್ಟು ಕೆಲಸದ ಹರಿವನ್ನು ಹೊಂದಾಣಿಕೆ ಮಾಡುವ ಕ್ರಮಬದ್ಧತೆ ಬೇಕಾಗುತ್ತದೆ ಆರು ಕಾರಣ ಮತ್ತು ಪರಿಣಾಮ ಸಂಬಂಧಗಳು ಈ ತತ್ವಗಳು ಕಾರಣ ಮತ್ತು ಪರಿಣಾಮಗಳ ಸಂಬಂಧವನ್ನು ಕಲ್ಪಿಸುವ ಉದ್ದೇಶದಿಂದ ಕೂಡಿವೆ ನಿರ್ದಿಷ್ಟ ತತ್ವವನ್ನು ನಿರ್ದಿಷ್ಟ ಸಂದರ್ಭ ಉಪಯೋಗಿಸಿದಾಗ ಅದರ ಪರಿಣಾಮ ಏನಾಗಬಹುದು ಎಂಬುದನ್ನು ಹೇಳುತ್ತವೆ ಈ ತತ್ವಗಳು ಮಾನವ ವರ್ತನೆಗೆ ಸಂಬಂಧಿಸಿರುವುದರಿಂದ ನಿಖರವಾಗಿ ಸಂಬಂಧಗಳನ್ನು ಕಲ್ಪಿಸಲು ಸಾಧ್ಯವಿಲ್ಲ ಏಕೆಂದರೆ ವ್ಯಕ್ತಿಯಿಂದ ವ್ಯಕ್ತಿಗೆ ನಡವಳಿಕೆಗಳು ಬದಲಾಗುತ್ತಿರುತ್ತವೆ ಏಳು ಅನಿಶ್ಚಿತ ಇವುಗಳ ಆಚರಣೆಯು ಸಂಭವಿಸಬಹುದಾದ ಸಂದರ್ಭಗಳನ್ನು ಅವಲಂಬಿಸಿದೆ ಇವುಗಳ ಆಚರಣೆಯು ನಿರ್ದಿಷ್ಟ ಸಮಯದಲ್ಲಿನ ಸಂದರ್ಭಗಳ ಮೇಲೆ ಅವಲಂಬಿತವಾಗಿದೆ ಅವಶ್ಯಕತೆಗಳಿಗೆ ಅನುಗುಣವಾಗಿ ಇದನ್ನು ಬದಲಿಸಬಹುದು ಆದ್ದರಿಂದ ನಿರ್ವಹಣೆಯ ತತ್ವಗಳು ನಿಖರವಾಗಿಲ್ಲ ಇದರಿಂದಾಗಿ ಎಲ್ಲ ಸಂದರ್ಭಗಳಲ್ಲೂ ಮತ್ತು ಎಲ್ಲ ಸಂಸ್ಥೆಗಳಲ್ಲೂ ಸಮಾನವಾಗಿ ಇವುಗಳ ಆಚರಣೆ ಸಾಧ್ಯವಿಲ್ಲ ವಿಭಾಗ ಈಗ ಸಂಬಂಧಪಟ್ಟಂತಹ ಪ್ರಶ್ನೋತ್ತರಗಳು ಪ್ರಾಯೋಗಿಕ ಪ್ರಶ್ನೆಗಳು ಪ್ರಶ್ನೆ ಸಂಖ್ಯೆ ಇಪ್ಪತ್ತೇಳು ಒಬ್ಬ ಮುಖ್ಯ ವ್ಯವಸ್ಥಾಪಕರಾಗಿ ನಿಮ್ಮ ವ್ಯವಹಾರ ಸಂಸ್ಥೆಯಲ್ಲಿ ನೀವು ಅಳವಡಿಸಿಕೊಳ್ಳಲು ಇಚ್ಛಿಸುವ ಫಯೋಲ್ ಡ್ರವರ ಯಾವುದಾದರೂ ಹತ್ತು ನಿರ್ವಹಣೆಯ ತತ್ವಗಳನ್ನು ಪಟ್ಟಿ ಮಾಡಿ ಒಂದು ಶ್ರಮ ವಿಭಜನೆ ಎರಡು ಅಧಿಕಾರ ಮತ್ತು ಹೊಣೆಗಾರಿಕೆ ಮೂರು ಶಿಸ್ತು ನಾಲ್ಕು ಏಕರೂಪ ಆಜ್ಞೆ ಐದು ಏಕರೂಪ ನಿರ್ದೇಶನ ಆರು ನೌಕರರ ಸಂಭಾವನೆ ಏಳು ಕೇಂದ್ರೀಕರಣ ಮತ್ತು ವಿಕೇಂದ್ರೀಕರಣ ಎಂಟು ಸರಪಳಿ ಒಂಬತ್ತು ಶ್ರಮ ಹತ್ತು ಸಮತೆ ಅಥವಾ ನ್ಯಾಯ ಹನ್ನೊಂದು ಸಿಬ್ಬಂದಿ ಸ್ಥಿರತೆ ಹನ್ನೆರಡು ಮುಂತೊಡಗುವಿಕೆ ಹದಿಮೂರು ಸಂಪಭಾವನೆ ಹದಿನಾಲ್ಕು ವೈಯಕ್ತಿಕ ಆಸಕ್ತಿಯನ್ನು ಸಾಮಾನ್ಯ ಆಸಕ್ತಿಗೆ ಅಧೀನಗೊಳಿಸುವುದು ಹೆಚ್ಚುವರಿ ಪ್ರಶ್ನೆಗಳು ಒಂದು ನಿರ್ವಹಣೆಯ ತತ್ವ ಎಂದರೇನು ಉತ್ತರ ನಿರ್ವಹಣೆಯ ತತ್ವಗಳು ಸಾಮಾನ್ಯ ಮಾರ್ಗದರ್ಶನಗಳಾಗಿದ್ದು ನಿರ್ದಿಷ್ಟ ಸಂದರ್ಭಗಳಲ್ಲಿ ಮತ್ತು ಕಾರ್ಯಸ್ಥಳಗಳಲ್ಲಿ ಮಾರ್ಗ ತೋರಿಸುತ್ತದೆ ನಿರ್ವಾಹಕರು ತೀರ್ಮಾನಗಳನ್ನು ಆಚರಣೆಗೆ ತರಲು ಈ ತತ್ವಗಳು ಸಹಾಯಕವಾಗುತ್ತವೆ ಎರಡು ನಿರ್ವಹಣಾ ತತ್ವಗಳು ಮಹತ್ವವಾಗಿವೆ ಏಕೆಂದರೆ ಎ ದಕ್ಷತೆಯಲ್ಲಿ ಹೆಚ್ಚಳ ಬಿ ತೊಡಗುವಿಕೆ ಸಿ ಸಂಪನ್ಮೂಲಗಳ ಅತ್ಯುತ್ತಮ ಬಳಕೆ ಡಿ ಬದಲಾಗುವ ತಾಂತ್ರಿಕತೆಗೆ ಹೊಂದುವುದು ಉತ್ತರ ಸಿ ಸಂಪನ್ಮೂಲಗಳ ಅತ್ಯುತ್ತಮ ಬಳಕೆ ಮೂರು ಈ ಕೆಳಕಂಡವುಗಳಲ್ಲಿ ಯಾವ ನಿರ್ವಹಣೆಯ ತತ್ವವು ಟೇಲರ್ನಿಂದ ಕೊಡಲ್ಪಟ್ಟಿರುವುದಿಲ್ಲ ಎ ವಿಜ್ಞಾನ ಹೆಬ್ಬರಳಿನ ನಿಯಮವಲ್ಲ ಬಿ ಕಾರ್ಯಾತ್ಮಕ ಮೇಲ್ವಿಚಾರಣೆ ಸಿ ಗರಿಷ್ಠ ಉತ್ಪಾದನೆ ನಿರ್ಬಂಧಿತವಲ್ಲ ಡಿ ಸಾಮರಸ್ಯ ವಿರೋಧವಲ್ಲ ಉತ್ತರ ಬಿ ಕಾರ್ಯಾತ್ಮಕ ಮೇಲ್ವಿಚಾರಣೆ ನಾಲ್ಕು ಪ್ರಶ್ನೆ ಸಂಖ್ಯೆ ನಾಲ್ಕು ಒಂದು ಕಾರ್ಯ ಮಾಡಲು ಒಂದು ಉನ್ನತ ಮಾರ್ಗವನ್ನು ನಿರ್ವಹಣೆಯು ಕಂಡುಹಿಡಿಯಬೇಕು ಈ ವಾಕ್ಯದಲ್ಲಿ ವೈಜ್ಞಾನಿಕ ನಿರ್ವಹಣೆಯ ಯಾವ ತಂತ್ರವನ್ನು ವ್ಯಾಖ್ಯಾನಿಸಲಾಗಿದೆ ಆಪ್ಷನ್ಸ್ ಎ ಸಮಯ ಅಧ್ಯಯನ ಬಿ ಚಲನೆ ಅಧ್ಯಯನ ಸಿ ಆಯಾಸ ಅಧ್ಯಯನ ಡಿ ವಿಧಾನ ಅಧ್ಯಯನ ಉತ್ತರ ವಿಧಾನ ಅಧ್ಯಯನ ಶಿಸ್ತು ಎಂದರೇನು ಸಂಸ್ಥೆಯು ಕಾರ್ಯಾಚರಣೆಗೆ ಅವಶ್ಯವಿರುವ ಸಂಘಟನೆಯ ನಿಯಮಗಳು ಮತ್ತು ಉದ್ಯೋಗ ಒಪ್ಪಂದಕ್ಕೆ ವಿಧೇಯನಾಗಿರುವುದನ್ನು ಶಿಸ್ತು ಎನ್ನುತ್ತಾರೆ ಹೆನ್ರಿ ಪಯೋಲ್ರವರು ನೀಡಿದ ನಿರ್ವಹಣೆಯ ತತ್ವಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿ ಹೆಂಡ್ ಉತ್ತರ ಹೆನ್ರಿ ಪಯಾಲ್ರವರು ನೀಡಿದ ಹದಿನಾಲ್ಕು ನಿರ್ವಹಣಾ ತತ್ವಗಳೆಂದರೆ ಶ್ರಮ ವಿಭಜನೆ ಕೆಲಸವನ್ನು ಸಣ್ಣ ಕಾರ್ಯಗಳಾಗಿ ವಿಭಾಗಿಸಲಾಗುತ್ತದೆ ಪ್ರತಿಯೊಂದು ಕಾರ್ಯವನ್ನು ಒಬ್ಬ ತರಬೇತಿ ಹೊಂದಿದ ಯೋಗ್ಯ ಪರಿಣಿತನು ನಿರ್ವಹಿಸಬೇಕು ಹೀಗೆ ಶ್ರಮ ವಿಭಜನೆಯು ವೈಶಿಷ್ಟ್ಯತೆಗೆ ಅವಕಾಶ ಮಾಡಿಕೊಡುತ್ತದೆ ಇದರ ಮುಖ್ಯ ಉದ್ದೇಶವೆಂದರೆ ಕನಿಷ್ಠ ಶ್ರಮದಿಂದ ಅಧಿಕ ಉತ್ಪಾದನೆ ಮಾಡುವುದು ಎರಡು ಅಧಿಕಾರ ಮತ್ತು ಹೊಣೆಗಾರಿಕೆ ಪಯೋಲ್ ರವರ ಪ್ರಕಾರ ಅಧಿಕಾರವು ಆದೇಶಗಳನ್ನು ಕೊಡುವ ಮತ್ತು ವಿಧೇಯತೆಯನ್ನು ಪಡೆಯುವ ಹಕ್ಕಾಗಿದೆ ಮತ್ತು ಹೊಣೆಗಾರಿಕೆಯು ಅಧಿಕಾರದ ಫಲಿತಾಂಶವಾಗಿದೆ ಅಧಿಕಾರದ ಎರಡು ವಿಧಗಳೆಂದರೆ ಅಧಿಕೃತ ಅಧಿಕಾರ ಎಂದರೆ ಆಜ್ಞೆ ಮಾಡುವ ಅಧಿಕಾರವಾಗಿದೆ ಮತ್ತು ವೈಯಕ್ತಿಕ ಅಧಿಕಾರ ಎಂದರೆ ಪ್ರತಿಯೊಬ್ಬ ವ್ಯವಸ್ಥಾಪಕನ ಅಧಿಕಾರವಾಗಿದೆ ಶಿಸ್ತು ಮೂರು ಶಿಸ್ತು ಸಂಸ್ಥೆಯ ಕಾರ್ಯಾಚರಣೆಗೆ ಅವಶ್ಯಕವಿರುವ ಸಂಘಟನೆಯ ನಿಯಮಗಳು ಮತ್ತು ಉದ್ಯೋಗ ಒಪ್ಪಂದಕ್ಕೆ ವಿಧೇಯನಾಗಿರುವುದನ್ನು ಶಿಸ್ತು ಎನ್ನುತ್ತಾರೆ ಪಯೋಲ್ರವರ ಪ್ರಕಾರ ಶಿಸ್ತು ಎಲ್ಲ ಹಂತಗಳಲ್ಲೂ ಒಳ್ಳೆಯ ಉನ್ನತ ಅಧಿಕಾರಿಗಳು ಸ್ಪಷ್ಟ ಮತ್ತು ನ್ಯಾಯಸಮ್ಮತ ಒಪ್ಪಂದ ಮತ್ತು ದಂಡಗಳ ನ್ಯಾಯಸಮ್ಮತವಾದ ಅನ್ವಯಿಸುವಿಕೆಯನ್ನು ಬಯಸುತ್ತವೆ ನಾಲ್ಕು ಏಕರೂಪ ಆಜ್ಞೆ ಪಯೋಲ್ರವರ ಪ್ರಕಾರ ಪ್ರತಿಯೊಬ್ಬ ವೈಯಕ್ತಿಕ ನೌಕರನಿಗೆ ಒಬ್ಬನೇ ಒಬ್ಬ ಮೇಲಾಧಿಕಾರಿ ಇರಬೇಕು ಒಬ್ಬ ನೌಕರನು ಇಬ್ಬರು ಮೇಲಾಧಿಕಾರಿಗಳಿಂದ ಏಕಕಾಲದಲ್ಲಿ ಆದೇಶಗಳನ್ನು ಪಡೆದರೆ ಏಕರೂಪ ಆಜ್ಞೆ ತತ್ವವನ್ನು ಉಲ್ಲಂಘಿಸಿದಂತಾಗುತ್ತದೆ ಐದು ಏಕರೂಪ ನಿರ್ದೇಶನ ಒಂದು ಸಂಘಟನೆಯ ಎಲ್ಲ ಘಟಕಗಳು ಸಮನ್ವಯ ಮತ್ತು ಕೇಂದ್ರೀಕೃತ ಪರಿಶ್ರಮದ ಮೂಲಕ ಒಂದೇ ರೀತಿಯ ಉದ್ದೇಶಗಳಿಗೆ ಸಾಗಬೇಕು ಒಂದೇ ಉದ್ದೇಶವನ್ನು ಹೊಂದಿರುವ ಚಟುವಟಿಕೆಗಳ ಪ್ರತಿಯೊಂದು ಗುಂಪು ಒಬ್ಬ ಮುಖ್ಯಸ್ಥ ಮತ್ತು ಒಂದು ಯೋಜನೆಯನ್ನು ಹೊಂದಿರಬೇಕು ಇದು ಕ್ರಿಯೆಯ ಏಕರೂಪತೆ ಮತ್ತು ಸಮನ್ವಯತೆಯನ್ನು ಖಾತ್ರಿಗೊಳಿಸುತ್ತದೆ ಆರು ವೈಯಕ್ತಿಕ ಆಸಕ್ತಿಯನ್ನು ಸಾಮಾನ್ಯ ಆಸಕ್ತಿಗೆ ಅಧೀನಗೊಳಿಸುವುದು ಪಯೋಲ್ರವರ ಪ್ರಕಾರ ಯಾವೊಬ್ಬ ವೈಯಕ್ತಿಕ ಉದ್ಯೋಗಿಯ ಆಸಕ್ತಿಗಿಂತ ಸಂಸ್ಥೆಯ ಆಸಕ್ತಿಗಳು ಆದ್ಯತೆಯನ್ನು ಪಡೆಯಬೇಕು ಪ್ರತಿಯೊಬ್ಬ ಕೆಲಸಗಾರನು ಕಂಪನಿಯಲ್ಲಿ ಕೆಲಸ ಮಾಡಲು ವೈಯಕ್ತಿಕ ಆಸಕ್ತಿಯನ್ನು ಹೊಂದಿರುತ್ತಾನೆ ಕಂಪನಿಯು ತನ್ನದೇ ಆದ ಉದ್ದೇಶಗಳನ್ನು ಹೊಂದಿರುತ್ತದೆ ಉದಾಹರಣೆ ಕಂಪನಿಯು ಸ್ಪರ್ಧಾತ್ಮಕ ವೆಚ್ಚದಲ್ಲಿ ತನ್ನ ಉದ್ಯೋಗಿಗಳಿಗಿಂತ ಗರಿಷ್ಠ ಉತ್ಪಾದನೆಯನ್ನು ಬಯಸುತ್ತದೆ ಏಳು ನೌಕರರ ಸಂಭಾವನೆ ಒಟ್ಟಾರೆ ವೇತನ ಮತ್ತು ಪರಿಹಾರವು ಉದ್ಯೋಗಿಗಳು ಮತ್ತು ಸಂಘಟನೆ ಇಬ್ಬರಿಗೂ ನ್ಯಾಯಸಮ್ಮತವಾಗಿರಬೇಕು ನೌಕರರಿಗೆ ಕನಿಷ್ಠ ನ್ಯಾಯಯುತ ಕೂಲಿಗಳನ್ನು ಕೊಡಬೇಕು ಅವರಿಂದಾಗಿ ಅವರಿಗೆ ಯೋಗ್ಯ ಜೀವನ ಮಟ್ಟವನ್ನು ನೀಡುವಂತಾಗಬೇಕು ಎಂಟು ಕೇಂದ್ರೀಕರಣ ಮತ್ತು ವಿಕೇಂದ್ರೀಕರಣ ಒಂದು ಸಂಸ್ಥೆಯಲ್ಲಿ ನಿರ್ಧಾರ ತೆಗೆದುಕೊಳ್ಳುವ ಅಧಿಕಾರವು ಒಬ್ಬರು ಅಥವಾ ಕೆಲವೇ ವ್ಯಕ್ತಿಗಳನ್ನು ಕೇಂದ್ರೀಕೃತವಾಗಿರುತ್ತದೆ ಅದನ್ನು ಕೇಂದ್ರೀಕರಣ ಎನ್ನುವರು ಮತ್ತು ನಿರ್ಣಯ ತೆಗೆದುಕೊಳ್ಳುವ ಅಧಿಕಾರವು ಒಂದಕ್ಕಿಂತ ಹೆಚ್ಚು ಜನರಿಗೆ ಅದು ಹಂಚಿಕೆಯಾದರೆ ಅದನ್ನು ವಿಕೇಂದ್ರೀಕರಣ ಎನ್ನುವರು ಒಂಬತ್ತು ಕ್ರಮ ಪಯೋಲ್ರವರ ಪ್ರಕಾರ ಜನರು ಮತ್ತು ವಸ್ತುಗಳು ಗರಿಷ್ಠ ದಕ್ಷತೆಗೆ ಸರಿಯಾದ ಸ್ಥಳಗಳಲ್ಲಿ ಸೂಕ್ತ ಸಮಯದಲ್ಲಿ ದೊರೆಯಬೇಕು ಪ್ರತಿಯೊಂದಕ್ಕೂ ಒಂದು ಸ್ಥಳವಿರಬೇಕು ಮತ್ತು ಪ್ರತಿಯೊಂದು ಅದರ ಸ್ಥಳಗಳಲ್ಲಿರಬೇಕು ಅಗತ್ಯವಾಗಿ ಇದು ಕ್ರಮಾನುಗತಿಯ ಅರ್ಥವಾಗಿದೆ ಹತ್ತು ಸಮಾನತೆ ಅಥವಾ ನ್ಯಾಯ ಸಮಾನತೆ ಎಂದರೆ ಸಂಸ್ಥೆಯಲ್ಲಿ ಕೆಲಸ ಮಾಡುವ ಎಲ್ಲ ಸಿಬ್ಬಂದಿ ವರ್ಗದವರನ್ನು ಸಮಾನ ದೃಷ್ಟಿಯಿಂದ ನೋಡುವಂತಾಗಿದೆ ನಿರ್ವಾಹಕರು ಕಾರ್ಮಿಕರಿಗೆ ಅಥವಾ ನೌಕರರಿಗೆ ನ್ಯಾಯ ಮತ್ತು ಸಮಾನ ದೃಷ್ಟಿ ತೋರಿಸಬೇಕು ಎಂದು ಪಯಲ್ ಒತ್ತಿ ಹೇಳಿದ್ದಾರೆ ಹನ್ನೊಂದು ಸಿಬ್ಬಂದಿ ಸ್ಥಿರತೆ ಸಂಸ್ಥೆಯ ದಕ್ಷತೆಯನ್ನು ಕಾಪಾಡುವುದಕ್ಕೆ ಕಾರ್ಮಿಕರ ಅಥವಾ ನೌಕರರ ಬದಲಾವಣೆಯನ್ನು ಕನಿಷ್ಠಗೊಳಿಸಬೇಕು ಇದಕ್ಕಾಗಿ ನೌಕರರನ್ನು ಅನೇಕ ನೀತಿ ನಿಯಮಗಳ ಮೂಲಕ ಆಯ್ಕೆ ಮತ್ತು ನೇಮಕಾತಿ ಮಾಡಬೇಕು ನೌಕರರನ್ನು ಕನಿಷ್ಠ ಅವಧಿಯವರೆಗೆ ಒಂದೇ ಹುದ್ದೆಯಲ್ಲಿ ನಿಗದಿಗೊಳಿಸಬೇಕು ಹನ್ನೆರಡು ಸ್ವಯಂ ಪ್ರೇರಿತ ಪ್ರವೃತ್ತಿ ಅಥವಾ ಮುಂತೊಡಗುವಿಕೆ ಪಯಲ್ರವರ ಪ್ರಕಾರ ಸಂಸ್ಥೆಯ ಸುಧಾರಣೆಗಾಗಿ ಕಾರ್ಮಿಕರನ್ನು ಯೋಜನೆಗಳನ್ನು ಅಭಿವೃದ್ಧಿಪಡಿಸಲು ಮತ್ತು ಕಾರ್ಯಗತಗೊಳಿಸಲು ಪ್ರೋತ್ಸಾಹಿಸಬೇಕು ಸ್ವಯಂ ಪ್ರೇರಿತ ಎಂದರೆ ಕಾರ್ಮಿಕರು ಸ್ವಯಂ ಪ್ರೇರಣೆ ಕಡೆಗೆ ಇಟ್ಟ ಹೆಜ್ಜೆಯಾಗಿರಬೇಕು ಹೆಚ್ಚುವರಿ ಪ್ರಶ್ನೆಗಳಲ್ಲಿ ಬರುವಂತಹ ಪ್ರಶ್ನೆಗಳು ಬರಬಹುದು ಅಥವಾ ಬರದೇ ಇರಬಹುದು ಥ್ಯಾಂಕ್ ಯು